ಯಾವಾಗ ನಂತರ ಏನು ಮೊಹಮ್ಮದ್ ಪೈಗಂಬರ್ದ ಗಡ್ಡದ ಕೂದಲು ತಗೊಂಬಂದ್ರಲ್ಲ, ಒಂದು ಪರ್ಷಿಯನ್ ಪ್ರವಾಸಿ ತಗೊಂಬಂದ್ರಲ್ಲ ಗಡ್ಡದ ಕೂದಲು, ಅವಾಗಿಂದ ಒಳಗೆ ಯಾರಿಗೂ ಬಿಡಂಗಿಲ್ಲ ಲೇಡೀಸಿಗೆ. ಅದು ಪವಿತ್ರ ಅಂತಾರಲ್ಲ, ಹಜರತ್ ಬಾಲ್ ಅಂತಾರೆ. ಶ್ರೀನಗರದಲ್ಲಿದೆ ಹಜರತ್ ಬಾಲ್. ಹಂಗೆ ಹಜರತ್ ಬಾಲ್ ಪವಿತ್ರ ಸ್ಥಾನ ಅಂತ ಬಿಡಂಗಿಲ್ಲ ಅವ್ರ. ಅದು ಲೇಡೀಸ್ಗಳು ಅಲೌಡ್ ಇಲ್ಲ ಅವಾಗಿಂದ. ಆಸರ್ ಮಹಲ್ ಅಂತಾರೆ. ಇದು ನ್ಯಾಯಾಲಯ. ರಾಜರು 1646, ಇಯರ್ ಆಫ್ 1646, ಇದು ನ್ಯಾಯ ಮಾಡಲಿಕ್ಕೆ ಒಂದು ನ್ಯಾಯಾಲಯ ಕಟ್ಟಿಸಿದ್ದಾರೆ ಆಸರ್ ಮಹಲ್. ಇದೊಂದು ಕೋರ್ಟ್ ಆ ಕಾಲದ್ದು. ಹಾಂ, ಈ ಕೋರ್ಟ್ನಲ್ಲಿ ಅಲೌಡ್ ಇತ್ತು ಮೊದಲು. ಯಾಕೆ ಎಲ್ಲರಿಗೆ ಅಲೌಡ್ ಇತ್ತು? ಈ ಕಡೆ ಲೇಡೀಸಿಗೆ ಮತ್ತು ಈ ಕಡೆ ಲೇಡೀಸಿಗೆ ಅಲೌಡ್ ಇತ್ತು. ರಾಜರು ತೀರ್ಪು ಕೊಡುವಂಥ ಜಾಗ ಅದು ಸೆಂಟ್ರದಲ್ಲಿ. ಹಾಂ, ಫಸ್ಟ್ ಫ್ಲೋರ್ ಅಲ್ಲಿ ಸೆಂಟ್ರದಲ್ಲಿದೆ. ಅಲ್ಲಿಂದ ನ್ಯಾಯ ಕೊಡುವಂಥ ಜಾಗ. ಈ ಕಡೆ ಲೇಡೀಸ್ ಕೊಡ್ಲಿಕ್ಕೆ ಅವಕಾಶ ಇತ್ತು. ಇಲ್ಲಿ ಒಳಗಡೆ ಪೇಂಟಿಂಗ್ಗಳದಾವೆ ಆ ಕಾಲದ ಪೇಂಟಿಂಗ್ಗಳು. ಹಾಂ, ಅಲ್ಲಿ ಅಲೌಡ್ ಇತ್ತು. ಯಾವಾಗ ನಂತರ ಏನು ಮೊಹಮ್ಮದ್ ಪೈಗಂಬರ್ದ ಗಡ್ಡದ ಕೂದಲು ತೊಗೊಂಬಂದ್ರಲ್ಲ, ಒಂದು ಪರ್ಷಿಯನ್ ಪ್ರವಾಸಿ ತೊಗೊಂಬಂದ್ರಲ್ಲ ಗಡ್ಡದ ಕೂದಲು, ಅವಾಗಿಂದ ಒಳಗೆ ಯಾರಿಗೂ ಬಿಡಂಗಿಲ್ಲ ಲೇಡೀಸಿಗೆ. ಅದು ಪವಿತ್ರ ಅಂತಾರಲ್ಲ, ಹಜರತ್ ಬಾಲ್ ಅಂತಾರೆ. ಶ್ರೀನಗರದಲ್ಲಿದೆ ಹಜರತ್ ಬಾಲ್. ಹಂಗೆ ಹಜರತ್ ಬಾಲ್ ಪವಿತ್ರ ಸ್ಥಾನ ಅಂತ ಬಿಡಂಗಿಲ್ಲ ಅವ್ರ. ಅದು ಲೇಡೀಸ್ಗಳು ಅಲೌಡ್ ಇಲ್ಲ ಅವಾಗಿಂದ. ಅದು ಬಾಕ್ಸ್ ಇದೆ, ಅಲೌಡ್ ಇಲ್ಲ. ಅದು ಎಲ್ಲಿದೆ? ಅಲ್ಲೊಂದು ಬಾಕ್ಸ್ ಇದೆ. ಆ ಬಾಕ್ಸ್ ಇದೆ ಪೆಟ್ಟಿಗೆ. ಆ ಬಾಕ್ಸ್ನಲ್ಲಿ ಇಟ್ಟಿದ್ದಾರೆ. ಇದೆ. ಅದು ಈದ್ ಮಿಲಾದ್ ದಿನ ಮಾತ್ರ ತೋರಿಸ್ತಾರೆ. ಈದ್ ಮಿಲಾದ್ ಒಂದು ಹಬ್ಬ ಇದೆ, ಮುಸ್ಲಿಂ ಹಬ್ಬ. ಈದ್ ಮಿಲಾದ್ ದಿನ ತೋರಿಸ್ತಾರೆ. ರಾತ್ರಿ ಟೈಮ್ನಲ್ಲಿ ತೋರಿಸ್ತಾರೆ. ಎಲ್ಲರಿಗೂ ತೋರಿಸ್ತಾರೆ, ಲೇಡೀಸಿಗಾಗಲಿ ಜೆಂಟ್ಸ್ ಆಗಲಿ ತೋರಿಸ್ತಾರೆ. ರಾತ್ರಿ ಟೈಮ್ನಲ್ಲಿ ತೋರಿಸ್ತಾರೆ. ಹಾಂ, ಬನ್ನಿ ಆ ಕಡೆ ಹೋಗೋಣ ಸರ್. ಹಾಂ, ನೋಡಿ ಈಗೆಲ್ಲ ಮಾಡಿಫೈಡ್ ಆಗಿದೆ ಮೇಲೆ ಸರ್. ಅವಾಗಿನ ಕಟ್ಗೆ ಅದು ಸರ್, ಅದು ಅಲ್ಲಿ ಹೋಗಿ ತೋರಿಸ್ತೀವಿ. ಹಾಂ, ಅದು ಕಟ್ಗೆ ಬೇರೆ. ಬನ್ನಿ, ಅದು ಓಲ್ಡ್ ಕಟ್ಗೆ. ಹಾಂ, ಬನ್ನಿ. ಹಾಂ, ಇಲ್ಲಿ ನೀರು ಸರ, ಇಲ್ಲಿ ಕೈಕಾಲು ಮುಖ ತೊಳ್ಕೊಲಿಕ್ಕೆ. ಯಾಕಂದರೆ ಇದು ಅಂಡರ್ಗ್ರೌಂಡ್ ನೀರು ಸಿಸ್ಟಮ್ ಇದೆ. ಹ್ಯಾಂಗೆ ಇಲ್ಲಿ ಬಾಜುನೇ ನೀರು ಐತಿ, ಹಿಂಗೆ ಪೂರ ಕೋಟೆ ಪಕ್ಕದಲ್ಲಿ ನೀರಿದೆ. ಅಲ್ಲಿ ನೀರು ಅಂಡರ್ಗ್ರೌಂಡ್ ತೊಗೊಂಡ್ರೆ ಅಂಡರ್ಗ್ರೌಂಡ್ ಹೋಲಿದೆ ಹಾಗೆ. ಹಾಂ, ಹಾಗೆ ನೀರು ಸಿಸ್ಟಮ್ ಬಂದಿರ್ಬೋದು ಆ ಕಾಲದಲ್ಲಿ. ಅಂಡರ್ಗ್ರೌಂಡ್ ಇರಬೇಕು. ಹಾಂ, ಹಾಂ, ಮತ್ತು ನೀರಿನ ಆಟೋಮೆಟಿಕ್ ಹ್ಯಾಂಗೆ ಬರ್ತದೆ ಸರ್. ಹಾಂ, ಮತ್ತು ಇನ್ನೊಂದು ಅಲ್ಲಿ ಬೇಗಂ ತಲಾಬ್. ಆ ಬೇಗಂ ತಲಾಬ್ ಇಬ್ರಾಹಿಂ ರೋಜಾ ನೀರು ತೊಗೊಂಡಿದ್ದಾರೆ. ಅಂಡರ್ಗ್ರೌಂಡ್ ನೀರು ಸಿಸ್ಟಮ್ ಇದೆ. ಹಾಂ, ಅದು ನೋಡ್ಕೊಂಡು ನಾವು ಒಳಗಡೆ ಹೋಗೋಣ. ಹಾಂ, ಅದು ನೋಡ್ಕೊಂಡು ಒಳಗಡೆ ಹೋಗೋಣ. ನೋಡಿ, ಆಸರ್ ಮಹಲ್ನಲ್ಲಿ ಪ್ರತಿ ವರ್ಷ ಮೊಹಮ್ಮದ್ ಪೈಗಂಬರ್ದ ಜನ್ಮದಿನದಂದು ಜಾತ್ರೆ ಉರುಸ್ ಮಾಡ್ತಾರೆ ಇಲ್ಲಿ. ಹಾಂ, ಇಲ್ಲಿ ನೋಡಿದೆ ಸರ್, ಇದು ಖಂದಕ್. ಇಲ್ಲಿ ಬನ್ನಿ ಸರ್, ನೋಡಿ ಇದು ಡೀಪ್ ನೀರು. ಇದು ನೀರು ಸರ್, ಸ್ಟೋರೇಜ್ಗೆ. ಹಾಂ, ಸ್ಟೋರೇಜ್. ಇದು ಸ್ಟೋರೇಜ್ ನೀರು ಸಿಸ್ಟಮ್. ರಾಜರು ನೋಡಿ ಅದು ಅರಮನೆಯಿಂದ ಆ ಕಡೆಯಿಂದ ಬರ್ತಿದ್ರು. ಹಿಂಗೆ ಬಂದು ಹಿಂಗೆ ಕಂಬದಿಲ್ಲ. ಹಾಂ, ಬ್ರಿಡ್ಜ್ ಮ್ಯಾಗಿಂದ ಹಿಂಗೆ ಬಂದು ಕೆಳಗಡೆಯಿಂದ ಹಿಂಗೆ ಒಳಗೆ ತೀರ್ಪು ಕೊಡ್ಲಿ ಹೋಗ್ತಿದ್ರು. ಹಾಂ, ಒಳಗೆ ಹೋಗ್ಲಿಕ್ಕೆ. ಹಾಂ, ಹಿಂಗೆ ಐಡಿಯಾಸ್ ಆ ಕಾಲದಲ್ಲಿ ಹಿಂಗೆ ಬರಲಿಕ್ಕೆ. ಯಾಕಂದರೆ ಅರಮನೆ ಆ ಕಡೆ ಇದೆ, ಆ ಕಡೆ ಅರಮನೆ ಇದೆ. ಹಿಂಗೆ ಸಿಸ್ಟಮ್ ಹೋಗಿ ಹಿಂಗೆ ನ್ಯಾಯ ಕೊಡ್ಲಿಕ್ಕೆ ಜಾಗ ಸಪ್ರೇಟ್. ಜಜ್ಜಿಗೆ ಸಪ್ರೇಟ್ ಬಿಟ್ಟಂಗೆ. ಈಗ ಸಪ್ರೇಟ್ ಕೋರ್ಟ್ನಲ್ಲಿ ಸಪ್ರೇಟ್ ಬಿಡ್ತಾರೆ ಜಜ್ ಸಾಬ್ರಿಗೆ. ಹಂಗೆ ಸಪ್ರೇಟ್ ಇದ್ದಂಗೆ ಇದು. ಹಾಂ, ಹಾಗೆ ಇದು ಆ ಕಾಲದಲ್ಲಿ ಸ್ಟೇ ಅವ್ರ ಜನ ಸ್ಟೇ ಮಾಡಲಿಕ್ಕೆ ಏನಿರುತ್ತೆ ನ್ಯಾಯ ಇದ್ದರೆ ಇಲ್ಲಿ ಸ್ಟೇ ಮಾಡಲಿಕ್ಕೆ. ಹಾಂ, ಆ್ಯಕ್ಚುಲಿ ಎಂಟ್ರೆನ್ಸ್ ಈ ಕಡೆ ಇದೆ. ಈ ಕಡೆ ಎಂಟ್ರೆನ್ಸ್ ನೋಡಿ, ದೊಡ್ಡ ದೊಡ್ಡ ಬಾಗಿಲಿದೆ. ಹಾಂ, ಆ ಕಾಲದಲ್ಲಿ ಏನೋ ಸಿಗ್ನಲ್ ಇರ್ಬೋದು ಇವೆಲ್ಲ. ಯಾಕಂದರೆ ಇಲ್ಲಿ ಒಂದು ಸಣ್ಣದ ಬಾಗಿಲಿದೆ. ರಾತ್ರಿ ಬರಬೇಕಂದ್ರೆ ಏನೋ ಸಿಸ್ಟಮೆಟಿಕ್ ಮಾಡಿರ್ಬೋದು ಅವರು. ಈ ಸಣ್ಣೊಂದು ಬಾಗಿಲಿದೆ, ಒಂದು ದೊಡ್ಡದು ಬಾಗಿಲಿದೆ. ನೋಡಿ ಎಷ್ಟು ದೊಡ್ಡ ಬಾಗಿಲಿದೆ. ಹಾಂ, ಇದರಲ್ಲಿ ಆನೆಗಳೂ ಬಂದಿರ್ಬೋದು ಆ ಕಾಲದಲ್ಲಿ. ಹಾಂ, ತುಂಬ ದೊಡ್ಡ ಬಾಗಿಲು ಸರ್ ಇದು. ಇಲ್ದಾಗ ಏನೋ ಸಿಗ್ನಲ್ ಕೊಟ್ಟಿರ್ಬೋದು ಈ ಕಡೆ. ಈ ಒಳಗೆ ಬಂದಾಗ ಯಾರೋ ಸಿಗ್ನಲ್ ಇರಬೇಕು, ಕ್ಲಾಪ್ ಸಿಸ್ಟಮ್ ಆಗಲಿ ಏನರ ಸಿಗ್ನಲ್ ಇರಬೇಕು ಒಳಗೆ ಬಂದರೆ. ಆ್ಯಕ್ಚುಲಿ ಈ ಕಡೆಯಿಂದ ಮೇನ್ ಎಂಟ್ರೆನ್ಸ್. ಹಾಂ, ಯಾಕಂದರೆ ಇಲ್ಲಿ ಗೋಲ್ ಗುಂಬಜ್ ಈ ಕಡೆ ಇದೆ. ಹಿಂಗೆ ಬಂದರೆ ಈ ಕಡೆಯಿಂದ ಒಳಗೆ ಬರಲಿಕ್ಕೆ ದಾರಿ. ಹಾಂ ಸರ್, ಇವೆಲ್ಲ ಆಸರ್ ಮಹಲ್ ಮುಂದೂಡಿದೆ ಆಗ ಸರ್. ಹಾಂ, ಸರ್ ನೋಡಿ ಆ ಕಾಲದ ಇವೆಲ್ಲ ನೋಡಿ ಕಟ್ಟಿಗೆ. ನೋಡಿ ಈ ಕಟ್ಟಿಗೆನೂ ಆ ಕಾಲದ. ನೋಡಿ ನಮಗೆ ಹೊಸ ಕಟ್ಟಿಗೆ ಕಾಣಿಸುತ್ತೆ, ತೋರಿಸ್ತೀನಿ ಬನ್ನಿ ನಿಮ್ಗೆ ಹೊಸ ಕಟ್ಟಿಗೆ. ಇಲ್ಲಿ ಆ ಕಾಲದ ಬಾಗಲ್ ನೋಡಿ ಎಷ್ಟು ದೊಡ್ಡ ಬಾಗಲಿದೆ. ಹಾಂ, ಹಾಂ, ಒಂಥರ ಶಾರುಖ್ ಖಾನ್ ಸಿನಿಮಾದಲ್ಲಿ ಆಯ್ತಲ್ಲ, ಭಾರಿ ದೊಡ್ಡದಿದೆ. ಯಾವ ಸಿನಿಮಾ ಶಾರುಖ್ ಖಾನ್ದ ಸಿನಿಮಾ ಕೊಯ್ಲಾ ಪಿಕ್ಚರ್ದಾಗ ಸಿನಿಮಾದಾಗ ಹಿಂಗೆ ಬಾಗಲ್ ಹಾಕ್ತಾರಲ್ಲ ಹಂಗೆ ದುಡ್ಡು. ಹಾಂ, ದುಡ್ಡು ಸರಿ ಇಲ್ಲ ನೋಡಬೇಕು. ಬನ್ನಿ ಸರ್ ಈ ಕಡೆ ನೋಡಿ, ನೋಡ್ಕೊಳ್ಳಿ ಆ ಕಡೆ ರೂಮ್ಸ್. ಬನ್ನಿ. ಆಕಲಲ್ಲಿ ವೇಟ್ ಮಾಡಲಿಕ್ಕೆ ಎರಡು ದಿನ ಸ್ಟೇ ಮಾಡಿರಬಹುದು. ಹಾಂ ನಾನು ಇನ್ನೂ ಒಳಗಡೆ ಹೋಗು ನೋಡೋಣ ಒಳಗಡೆ. ಇದು ಹಾಸನ ಮಹಲ್ ಸರ. ಇದಕ್ಕಿಂತ ಮುಂಚೆ ಒಂದಿತ್ತು, ಅದು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಈಗ ರೆಸಿಡೆನ್ಸಿ ಐತಲ್ಲ ಕ್ವಾರ್ಟರ್ಸ್, ಅದು ಅದೆಲ್ಲ ತುಂಬ ಮಹತ್ವದಿತ್ತು, ನಂತರ ಇಲ್ಲಿ ಶಿಫ್ಟ್ ಆಗಿದೆ. ಹಾಂ ಹಂಗಿದೆ, ಬನ್ನಿ ಸರ್. ಇಲ್ಲ ಮೇಲ್ಗಡೆ ಐತಿಲ್ಲ, ಅಲ್ಲಿ ನ್ಯಾಯ ಮಾಡುವಂಥ ಜಾಗ ಅಲ್ಲಿ. ಇವೆಲ್ಲ ರೂಮ್ಸ್ ಅದಾವೆ ಸರ್, ರೂಮ್ಸ್ ಅದಾವೆ. ಇದ್ರ ಹಿಂದೆ ಲೈಬ್ರರಿ ಇತ್ತು, ಲೈಬ್ರರಿ ಆ ಕಾಲದ ಲೈಬ್ರರಿ ಸರ್, ಆ ಕಾಲಕ್ಕೂ ಲೈಬ್ರರಿ ಇತ್ತು. ಕೆಳಗೆ ಬುಕ್ಸ್ ಅದ, ಬುಕ್ಸ್ ಆ ಕಡೆ ಬುಕ್ಸ್ ಅದ, ಬುಕ್ಸ್ ಆ ಟೈಮ್ನಲ್ಲಿ ಬುಕ್ಸ್ನೂ ಅದಾವೆ ಸರ್. ಒಳಗೆ ಪೇಂಟಿಂಗ್ ಅದಾವೆ, ಆ ಕಾಲದ ಪೇಂಟಿಂಗ್ ಅದಾವೆ, ಆ ಕಾಲದಲ್ಲಿ ಪೇಂಟಿಂಗ್ ಅದಾವೆ ಸರ್. ಮತ್ತು ಈ ಕಲೆ ಇಲ್ಲಿ 5 ಟೈಮ್ ನಮಾಜ್ ಮಾಡ್ತಾರೆ, ಡೈಲಿ 5 ಟೈಮ್ಸ್ ಇಲ್ಲಿ ನಮಾಜ್ ಮಾಡ್ತಾರೆ. ಹಾಂ ಸರ್, ಈಗಿನ ಕಟ್ಟಿಗೆ ಮತ್ತು ಅವಾಗಿನ ಕಟ್ಟಿಗೆ ತೋರಿಸ್ತೀನಿ. ಈಗಿನ ಥೋಡಾ ಮಾಡಿಫೈಡ್ ಎಸ್ ಆಯಿತು, ಸ್ವಲ್ಪ ಮಾಡಿಫೈಡ್ ಮಾಡಿದ್ದಾರೆ. ಹಾಂ ಸರ್, ಅದು ಹಳೆಯ ಕಟ್ಟಿಗೆ ಸರ್, ತುಂಬ ಸುಮಾರು 400 ವರ್ಷ. ಹಾಂ ಸುಮಾರು 400 ವರ್ಷ, 1646, ಸುಮಾರು 400 ವರ್ಷ, ಸುಮಾರು 400 ವರ್ಷ. ಹಾಂ ಹಿಂಗೆ ಆ ಕಡೆ ಹೊಡಿದೆ 5. ಅಲ್ಲಿ ಬುಕ್ಸ್ ಇದೆ, ಅಲ್ಲಿ ಇಲ್ಲಿ ಒಳಗೆ ಮೊಹಮ್ಮದ್ ಪೈಗಂಬರ ಗಡ್ಡದ ಕೂದಲಿದೆ, ಇದು ಒಳಗಿದೆ. ರೂಮ್ ಇದೆ, ರೂಮಲ್ಲಿ ಬಾಕ್ಸ್ ಇದೆ, ಆ ಬಾಕ್ಸ್ನಲ್ಲಿ ಇಟ್ಟ ಎರಡೇ ಕೂದಲು ಮೊಹಮ್ಮದ್ ಪೈಗಂಬರ ಕೂದಲು ಇಟ್ಟ.